हेलो फ्रेंड्स, वेलकम बैक टू करिचट्टी कुकिंग चैनल। इवत ना मेणसिनकाई बज्जी यहाँ माँ नोड़ मेणसिनकाई बज्जी स्टफ्ड फिल अद नोड़ अदर इंग्रीडियंट्स ऐन नोड़ मुंचे सब्सक्राइब दयविट्टु चैनल सब्सक्राइब माँ सपोर्ट माँ बनी अद्क इंग्रीडियंट्स ऐन यहाँ नोड़ मदद के स्वल्प टी स्पून गरम मसाला चंदा हच्ची करीबेवन सोपूर बेुले एर मेणसिनकाई कोतंबरी सोप्पु रुचि तक उप्पु आमेले अक्की हिट्टु टेबल स्पून हागे आलूगड्डे बेयिसिरोदु मेणसिनकाई हागे खारपुडी मत्ते कडले हिट्टु अदे तर सोडा पौडर इविष्टु नमगे बेकाद सामग्रिगळु नावु बाण्लिनि इट्बिट्टु एण्णे कायिसि अदक्के सासिवे हाकोण आमेले अच्चिट्बिट्टिदंत मेणसिनकायि करिबेवन सोप्पु हागे नीरुळ्ळि ओंदु इडियष्टु नीरुळ्ळि हाकि चेन्नागि अदन्नु रोस्ट् माडोण। ಅದಾದಮೇಲೆ ಒಂದು ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿದೀವಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದೀವಿ ಒಂದು ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಗೆ ನಾವು ಸ್ಮ್ಯಾಶ್ ಮಾಡಿಟ್ಟಂತ ಬೇಯಿಸಿದ ಹಾಲುನ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಚೆನ್ನಾಗಿ ತರ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ ತೆಗೆದಿಟ್ಬಿಡೋಣ। ಇದನ್ನು ನಾವು ಆಮೇಲೆ ಮೆಣಸಿನಕಾಯಿ ಒಳಗಡೆ ಫಿಲ್ಲಿಂಗ್ ಮಾಡಬೇಕು। ಈ ಥರ ತೆಗೆದಿಡೋಣ। ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಮೆಣಸಿನಕಾಯಿ ಹಾಕಿಬಿಟ್ಟು ತೊಳೆದು ಬಿಟ್ಟು ತೆಗೆಯೋಣ। ಇವಾಗ ನಾವು ಮಿಕ್ಸ್ ಮಾಡೋಣ। ಒಂದು 150 ಗ್ರಾಂನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀವಿ। ರುಚಿಗೆ ತಕ್ಕಷ್ಟು ಉಪ್ಪು ಒಂದು 1/4 ಟೀ ಸ್ಪೂನ್ ಇದೆ। ಅದರ ಒಂದು ಟೇಬಲ್ ಸ್ಪೂನ್ ಅಷ್ಟು ಕರಪುಡಿ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಇನ್ನು ಸಾಕಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಬೇಕಾದ ಥಿಕ್ನೆಸ್ ಈ ಒಂದು ಥಿಕ್ನೆಸ್ ಬರುವಷ್ಟಕ್ಕೆ ನಾವು ಮಿಕ್ಸ್ ಮಾಡಿ ತೆಗಿಬೇಕು। ಇನ್ನೊಂದು ನಾವು ಮಣ್ಣಿನ ಪಾತ್ರೆಯನ್ನು ಇಟ್ಬಿಟ್ಟು ಮೆಣಸಿನಕಾಯಿನ ಚೆನ್ನಾಗಿ ತೊಳೆದು ಅರಿಶಿನದ ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಇದು ಬೇಯಿಸ್ತಾ ಇದ್ವಿ। ಇನ್ನು ಇದನ್ನು ತೆಗೆದು ಓಪನ್ ಮಾಡಿ ಈ ಥರ ಸೀಳ್ಬಿಟ್ಟು ಇದಕ್ಕೆ ನಾವು ರೆಡಿ ಮಾಡಿರುವಂಥ ಮಸಾಲೆನ ಫಿಲ್ ಮಾಡಬೇಕು। ಈ ಥರ ಪ್ರತಿಯೊಂದಕ್ಕೂ ನೀಟಾಗಿ ಫಿಲ್ ಮಾಡಿ ತೆಗೆದಿಡೋಣ। ಈ ಥರ ಎಲ್ಲನೂ ರೆಡಿ ಮಾಡಿ ನೀಟಾಗಿ ಇಟ್ಕೊಂಡ್ಬಿಡಬೇಕು। ಇನ್ನು ಒಲೆ ಮೇಲೆ ಮಣ್ಣಿನ ಪಾತ್ರೆಯನ್ನು ಇಟ್ಬಿಟ್ಟು ಬಿಸಿಯಾದಂಗೆ ಎಣ್ಣೆ ಒಯ್ದು
ಎಣ್ಣೆ ಕುದಿತಿದ್ದಂಗೆ ನಾವು ರೆಡಿ ಮಾಡಿಟ್ಟಿರೋ ಕಲಸಿಟ್ಟಿರೋ ಹಿಟ್ಟಿಗೆ ಮೆಣಸಿನಕಾಯಿನ ಚೆನ್ನಾಗಿ ಅದ್ದಿಬಿಟ್ಟು ಈ ಥರ ಎಣ್ಣೆಗೆ ಬಿಡಬೇಕು. ಒಂದೊಂದಾಗಿ ಚೆನ್ನಾಗಿ ಹಿಟ್ಟು ಹಿಟ್ಟಲ್ಲಿ ಅದ್ದಿ ಈ ಥರ ಎಣ್ಣೆಗೆ ಬಿಡ್ತಾ ಬರಬೇಕು. ಚೆನ್ನಾಗಿ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಚೆನ್ನಾಗಿ ನೋಡಿ ಗೋಲ್ಡನ್ ಕಲರ್ ಫ್ರೈ ಆಗಿದೆ, ಚೆನ್ನಾಗಿ ಆ ಕಲರ್ ಬಂದಿದೆ. ಇನ್ನು ತೆಗೆದು ನಾವು ತಟ್ಟಾಗಿ ಸರ್ವ್ ಮಾಡೋಣ. ಒಳ್ಳೆ ಫ್ರೈ ಆಗಿದೆ ಮೆಣಸಿನಕಾಯಿ ಬಜ್ಜಿ ನೋಡಿ, ಒಳ್ಳೆ ರುಚಿಕರವಾದಂತಹ ಕ್ರಿಸ್ಪಿ ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಖಾರ ಚಟ್ನಿ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ಬಾಯ್ ಬಾಯ್.